ಕೋಟಿಗಿಂತ ಹೆಚ್ಚು ರೂಪಾಯಿಗಳನ್ನ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಿದ್ದೀವಿ ಅಂತೇಳಿ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಇವತ್ತು ನಿಮ್ಮೆಲ್ಲರ ಮುಂದೆ ಬಂದಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ಇನ್ನು ಸಾಕಷ್ಟು ಕೆಲಸ ಇದಾವೆ. ಬಹುಶಃ ನಮ್ಮ ಸವದತ್ತಿಯಲ್ಲಿ ಶಾಸಕರಾಗಿರುವಂತಹ ವಿಶ್ವಾಸ ವೈದ್ಯರ ಏನ್ ಮಾಡಿದ್ರು ಅಂತಂದ್ರೆ ಇಂಥ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂತಂದ್ರೆ ಸಿದ್ದರಾಮಯ್ಯ ಅವರಂತ ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಹೇಳಿ ವಿಶ್ವಾಸ ವೈದ್ಯರು ಅವ್ರು ನಿರಂತರವಾಗಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ರಾತ್ರಿ ಹಗಲಿ ಅಂದ್ರೆ ನಮ್ಮ ಶಾಸಕರು ಶ್ರೀಯುತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವ್ರ ಜೊತೆ ನಿಂತಿದ್ರು ಅಂತ ಹೇಳಿ ನಿಮ್ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಯಾಕಂತಂದ್ರೆ ರಾಜಕೀಯ ತಜ್ಞ ಆಗಿರ್ಬೋದು, ಆರ್ಥಿಕ ತಜ್ಞ, ರೊಕ್ಕ ಕೂಡಿಸ್ಬೇಕಂದ್ರೆ ಅಷ್ಟ ಆಗದಿಲ್ರಿ. ನಿಮ್ಗೆಲ್ಲ ಗೊತ್ತಾಯ್ತು, 10 ರೂಪಾಯಿ ಕೂಡಿಸಿ ಏನೋ ಒಂದ್ ಸಂತಿ ಮಾಡ್ಬೇಕಾಗಿತ್ತು, ಏನೋ ಒಂದ್ 4 ರೂಪಾಯಿ ಕೂಡಿಡ್ಬೇಕಾಗಿತ್ತು, ಅವ್ರು ಎಷ್ಟ್ ಕಷ್ಟ ಅಂತ ನಿಮ್ಗೆ ಗೊತ್ತಾಯ್ತು. ಆದ್ರ ಕಡಿಮೆ ಅಂದ್ರು 36,000 ಕೋಟಿ ರೂಪಾಯಿ ಯೋಜನೆ ಯಾವುದು? ಗೃಹಲಕ್ಷ್ಮಿ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ನಮ್ಮ ಹೆಣ್ಮಕ್ಳಿಗೆ ತಾಯಂದಿರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಮ್ಮ ಶಾಸಕರು ಯಾರ ಜೊತೆ ನಿಂತ್ಕೊಂಡ್ರು ಅಂತಂದ್ರೆ ವಿಶ್ವಾಸ ವೈದ್ಯರು ಅವ್ರು ಯಾರ ಜೊತೆ ನಿಂತ್ಕೊಂಡ್ರು ಅಂತಂದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವ್ರ ಜೊತೆ ನಿಂತ್ಕೊಂಡ್ರು. ಇನ್ನು ಉಳಿದಂತವ್ರು ಏನಾದ್ರೂ ಟೆಕ್ನಿಕಲ್ ಸಮಸ್ಯೆಗಳಿದ್ರೆ ಬಂದು ಚೆಕ್ ಮಾಡಿಸ್ಕೊಳ್ಳಿ, ನಾಳೆ ಕೂಡ ಅದು ಕೂಡ ನಿಮ್ಗೆ ಜಮಾ ಆಗುವಂತ ವ್ಯವಸ್ಥೆ ಇದೆ. ಈಗಾಗಲೇ ಉನ್ನತ ಮಟ್ಟದ ತಹಸೀಲ್ದಾರನ್ನು ಹಿಡ್ಕೊಂಡು ಉನ್ನತ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಇಲ್ರಿ ನಮ್ದೇನೋ ತಿದ್ದುಪಡಿ ಇತ್ತು, ಇಲ್ರಿ ಏನೋ ಗಣ್ಮಕ್ಳು ನಮಗ್ ಮಾಲಕರಿದ್ದು ರೇಷನ್ ಕಾರ್ಡ್ನಾಗ, ಹೀಗಾಗಿ ನಮಗ್ ಬರ್ತಾವ ಇಲ್ಲೋ ಅನ್ನೋ ಕನ್ಫ್ಯೂಷನ್ ಹಾಕಡ್ರಿ. ನೇರವಾಗಿ ಅಕೌಂಟ್ ಯಾರಿಗೆ ಬರ್ತದ ಅಂತಂದ್ರೆ ನಿಮ್ಮ ನಿಮ್ಮ ಅಕೌಂಟ್ಗೆ ರೊಕ್ಕ ಬರ್ತದ. ಬಹುಶಃ ಒಂದೇ ಒಂದ್ ಹೇಳಿದೆ ನಾನು, ಮುಗುಳಿಯಾಳ ಪಂಚಾಯತಿಗೆ ಅಷ್ಟೇ ತಿಂಗಳಿಗೆ ಎಷ್ಟು ಬರ್ತದ ಅಂತಂದ್ರೆ ಕಡಿಮೆ ಅಂದ್ರೆ 22 ಲಕ್ಷ ರೂಪಾಯಿಗಿಂತ ಹೆಚ್ಚು. ಎರಡು ದಿನಕ್ಕೆ ಅಂತಂದ್ರೆ 30 ದಿನ ಕಳೆದ ಎಷ್ಟು ದಿನ ರೀ? 30 ದಿನ. ಹಾ ಅನ್ಕೊಂಡ 30 ದಿನ ಬರ್ತದ. 30 ದಿನದೊಳಗಾಗ್ಲಿ ಒಂದು ತಿಂಗಳಿಗೆ ಈಗಾಗಲೇ 1100 ಬಂದಿದೆ. ಬಹುಶಃ ನಮ್ದು 1800 ಟಾರ್ಗೆಟ್ ಇರ್ತದ. 1800 ತನ ನಮ್ಮ ಅಪ್ಲಿಕೇಶನ್ ಹೋಗ್ತಾವ. ಎಲ್ಲರಿಗೂ ಕೂಡ ಬಹುತೇಕ ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೂ ಕೂಡ ಅದನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಶಾಸಕರ ನಿರಂತರ ಸಂಪರ್ಕದಿರ್ತಾರೆ ಅಧಿಕಾರಿಗಳ ಜೊತೆ, ಎಲ್ಲರಿಗೂ ತಲುಪಿಸುವಂತ ಕೆಲಸವನ್ನ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರೆಲ್ಲರಿಗೂ 2000 ರೂಪಾಯಿಗಳನ್ನು ತಲುಪಿಸುವಂತ ಕೆಲಸವನ್ನ ವಿಶ್ವಾಸ ವೈದ್ಯರು ಈಗಾಗಲೇ ಮಾಡ್ತಿದ್ದಾರೆ ಅಂತ ಹೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ನೀವು ನುಡಿದಂತೆ ನಡೆಯುವಂತವ್ರ ಜೊತೆ ನಿಂತ್ಕೊಳ್ಳಿ. ಇಲ್ಲಿ ರಾಜಕಾರಣ ಮಾತಾಡಿದ್ರೆ ಶಿಷ್ಟಾಚಾರ ಆಗ್ತದೆ, ಶಿಷ್ಟಾಚಾರ ಉಲ್ಲಂಘನೆ ಆಗ್ತದೆ. ಯಾರು ನಿಮ್ ಜೊತೆ ನುಡಿದಂತೆ ನಡೀತಾರೆ? ಬಹುಶಃ 2013-18 ಏನ್ ಹೇಳಿದ್ವಿ ಅಂತಂದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಇದ್ರು. ನೀವೆಲ್ಲ ಯಾಕೆ ನಂಬಿಕೆ ಇಟ್ರಿ ಅಂತಂದ್ರ ಅಂತ ನಾಯಕ ಮಾತು ಕೊಟ್ಟ ಅಂತಂದ್ರೆ ಯಾವತ್ತೂ ಕೂಡ ಮಾತು ಕಳ್ಕೊಳ್ಳೋದಿಲ್ಲ. ನಾಲ್ಗೆ ಒಂದ್ಸಲ ಹೋಯ್ತು ಅಂತಂದ್ರೆ ಅಧಿಕಾರ ಬಿಡ್ತಾನ ವಿನಃ ಈ ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾವತ್ತು ಕೊಟ್ಟ ಮಾತನ್ನ ಯಾವತ್ತೂ ಕೂಡ ತಪ್ಸೋದಿಲ್ಲ ಅಂತ ಹೇಳಿಕ್ಕೆ ಸಾಕ್ಷಿ ಏನು ಅಂತಂದ್ರೆ ಈ 5 ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿರ್ತಕ್ಕಂಥದ್ದು. ಬಹುಶಃ ಅಂತಾರೆ ಕೆಲವೊಂದಷ್ಟು ಜನ ಏನಂತಂದ್ರೆ ಇಷ್ಟು ದೊಡ್ಡ ಅಮೌಂಟ್ ಹೆಂಗ್ ಹಾಕ್ತೀರಿ ನೀವ, ಇಷ್ಟು ದೊಡ್ಡ ಅಮೌಂಟ್ ಹೆಂಗ್ ಕೊಡ್ತೀರಿ ನೀವ ಅಂತ ಹೇಳಿ. ಹಾಲು ಕರೆಯವರು ನಾವ, ಆಕಳ ಮೇಸವರು ನಾವ, ಹಾಲು ಹೋಗಿ ಡೈರಿ ಹಾಕೋರು ನಾವ, ಅದಕ್ಕೇನಪ್ಪಾ ಅಂತಂದ್ರೆ ಅದನ್ನ ಮಾರಾಟ ಮಾಡಿದ್ರೆ ಮತ್ ₹5 ಟ್ಯಾಕ್ಸ್ ಕೊಟ್ಟ ತಗೊಳ್ಳೋರು ನಾವ. ಹಿಂಗಾಗಿದೆ ರೈತರ ಕಷ್ಟ. ಹಿಂಗಾಗಿ ಏನ್ಪಾ ಅಂತಂದ್ರ ನುಡಿಯುವಂತೆ ನಡೆಯುವಂತ ಸರ್ಕಾರ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರವನ್ನ ನೀವು ಯಾವತ್ತಿಗೂ ಕೂಡ ಬೆಂಬಲಿಸಬೇಕು. ಇಂಥ ಕಾರ್ಯಕ್ರಮ ಬಹುಶಃ ಇನ್ನೂ ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸ ಆಗ್ಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರಿ ಸವದತ್ತಿ ಎಲ್ಲಮ್ಮ ಅಂತಂದ್ರೆ ಏನೂ ಇಲ್ಲಪ್ಪ ಅಂತಂದ್ರೆ ವರ್ಷದಾಗ ಒಮ್ಮೆ ಹೋಗೇ ಬರ್ತೀವಿ.